ಶ್ರಾವಣ ಮಾಸವೆಂದರೆ ಮಹಿಳೆಯರ ಮಾಸವೆಂದು ಕರೆದರೂ ತಪ್ಪಾಗಲಾರದು. ಇದರಲ್ಲಿ ಬರುವ ಸಂಭ್ರಮಗಳಲ್ಲಿ ಚೂಡಿ ಪೂಜೆಯು ಒಂದು. ಶ್ರಾವಣ ಮಾಸದಷ್ಟೇ ಅಲ್ಲ, ಸಿಗುವ ಹೂಗಳನ್ನು ಸಂಗ್ರಹಿಸಿ ಕಲಾತ್ಮಕವಾಗಿ ಜೋಡಿಸಿ ಬಾಳೆನಾರಿನಲ್ಲಿ ಕಟ್ಟಿದ್ದ ಸುಡಿಯೇ ಚೂಡಿ. ಇದು ಪ್ರಕೃತಿ ಆರಾಧನೆಯ ಪ್ರತೀಕವೂ ಹೌದು. ಜಿಎಸ್ಬಿ ಸಮಾಜದ ಮಹಿಳೆಯರು ಶ್ರಾವಣ ಮಾಸದ ಚೂಡಿ ಪೂಜೆಯನ್ನ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಹಾಗೂ ಸಂಸ್ಥೆಯ ಉಪಾಧ್ಯಕ್ಷರಾದ ಉಷಾ ಪ್ರಭಾ ಎಲ್ ನಾಯಕ್ ಅವರ ಮನೆಯಲ್ಲಿ ಸಂಭ್ರಮ ಹಾಗೂ ವಿಶಿಷ್ಟ ರೀತಿಯಲ್ಲಿ ಆಚರಿಸಿದ್ರು. ಮುತ್ತೈದೆಯರೆಲ್ಲ ಸೇರಿ ವಿವಿಧ ಕಾಡು ಹೂವುಗಳನ್ನ ಸಂಗ್ರಹಿಸಿ ಚೂಡಿಯನ್ನ ಕಟ್ಟಿದ್ರು. ಈ ಬಾರಿ ನರೇಂದ್ರ ಎಲ್ ನಾಯಕ್ ಹಾಗೂ ಉಷಾ ಪ್ರಭಾ ಎನ್ ನಾಯಕ್ ಅವರ ಮುದ್ದಿನ ಸೊಸೆ ದೀಪಿಕಾ ಅಂಕುಶ್ ಅವರು ನವವಧುವಾಗಿ ಬಹಳ ಸಂಭ್ರಮದಿಂದ ಚೂಡಿ ಪೂಜೆಯನ್ನ ಆಚರಿಸಿದ್ರು. ಶ್ರಾವಣ ಮಾಸದ ಶುಕ್ರವಾರ ಮತ್ತು ಆದಿತ್ಯವಾರ ತುಳಸಿ ಮತ್ತು ಹೊಸ್ತಿಲಿಗೆ ಮಾಡುವ ಪೂಜೆಯೇ ಈ ಚೂಡಿ ಪೂಜೆ. ಮಳೆಗಾಲದಲ್ಲಿ ಗದ್ದೆ ಬದುವಿನಲ್ಲಿ ಮಣ್ಣಿನ ಗೋಡೆಗಳಲ್ಲಿ ಯಥೇಚ್ಛವಾಗಿ ಬೆಳೆಯುವಂತಹ ಗರಿಕೆ, ಆರತಿ, ಮಾಜ್ರ ನಾಕುಂಟ, ಕಾಯದೊಳು, ಅನ್ವಾಳಿ, ಲಾಯಮಡ್ಡೋ, ಗಾಂಟೆ ಮಡ್ಡೋ ಎಂಬ ತರಹೇವಾರಿ ಸಣ್ಣ ಸಣ್ಣ ಗಿಡಗಳು, ರತ್ನಗಂಧಿ, ಸಂಕ ಪುಷ್ಪ, ಕಣಗಿಲೆ, ಕರವೀರ, ರಥ ಹೂ, ಗೌರಿ ಹೂ ಇಂತಹದೇ ಮೊದಲಾದ ಹೂಗಳನ್ನು ಕಲಾತ್ಮಕವಾಗಿ ಜೋಡಿಸಿ ಬಾಳೆನಾರಿನಲ್ಲಿ ಕಟ್ಟಿದ ಸುಡಿಯೇ ಈ ಚೂಡಿ. ಈ ಸುಡಿ ಎಂಬುದೇ ಆಡು ಭಾಷೆಯಲ್ಲಿ ಕ್ರಮೇಣವಾಗಿ ಚೂಡಿಯಾಗಿದೆ. Ancient days, ಒಂದಂದರೆ ಎಲ್ಲರೂ ಸ್ವಲ್ಪ ದೂರ ದೂರ ಇರ್ತಿದ್ರು. ಪ್ಲಸ್ there was no means of communication. ಅವ್ರು ಹೇಗೆ ಅವರ ಫ್ಯಾಮಿಲಿಗೆ ಮೀಟ್ ಆಗೋದು, ಯಾವಾಗ ಮೀಟ್ ಆಗೋದು, ಎಲ್ಲರೂ ಬಂದು ಒಂದೇ ಸತಿ ಮೀಟ್ ಆಗಬೇಕು ಇಂಥದ್ದೆಲ್ಲ ಪ್ರೊವಿಷನ್ ಇರಲಿಲ್ಲ. there was no WhatsApp group as such. ಅದಕ್ಕೆ ನಾನು ಪರ್ಸೀವ್ ಮಾಡೋದು ಇದೆಲ್ಲ ಈಗ ಶ್ರಾವಣ ಮಾಸದಲ್ಲಿ ತುಂಬ ಹೂವೆಲ್ಲ ಬೆಳೀತದೆ. ಸೊ ಆಗ ಅವರಿದು ಚೂಡಿ ಪೂಜೆ ಅಂತ ಒಂದು ಕಾನ್ಸೆಪ್ಟ್ ತಂದಿರಬಹುದು. ಏನಂದರೆ ಎಲ್ಲ ಅದು ಸಹ ಅದರಲ್ಲಿ ಸಹ ವಿಮೆನ್ ವರ್ ಹೌಸ್ ವೈಫ್ಸ್, ಅವರಿಗೇನು ಕೆಲಸಕ್ಕೆ ಹೋಗೋದು ಅದೆಲ್ಲ ಇರಲಿಲ್ಲ. ಹಾಗೆ ಅವರು ಎಲ್ಲರೊಟ್ಟಿಗೆ ಸೋಷಲೈಸ್ ಆಗಲಿಕ್ಕೆ ಇದು ಚೂಡಿ ಪೂಜೆ ಅಂತ ಒಂದು ಸ್ಟಾರ್ಟ್. ದೇವರ ಮುಡಿಗೆ ಹೋಗದಂಥ ಈ ಸಣ್ಣ ಸಣ್ಣ ಕಾಟು ಹೂಗಳಿವೆಲ್ಲ, ಇವುಗಳನ್ನು ಒಟ್ಟಾಗಿ ಇದನ್ನು ಇದರ ಪೂಜೆಯನ್ನು ಮಾಡುವಂಥದ್ದು. ಅದನ್ನು ತುಳಸಿ ಮತ್ತೆ ಅದು ನೋಡಿ ಪ್ರಕೃತಿ, ತುಳಸಿ ಹೇಳಿದ ಕೂಡ ಪ್ರಕೃತಿ, ತುಳಸಿ ಕಟ್ಟೆಗೆ ಈ ಚೂಡಿಯನ್ನಿಟ್ಟು ಪೂಜೆ ಮಾಡುವಂಥದ್ದು. ಅರ್ಥ ಏನಾಯಿತು? ನೀವು ಯಾವುದೇ ಎಷ್ಟೇ ಶ್ರೇಷ್ಠ ಆಗಬೇಕಂತೇಳಿ ಯಾವುದೇ ಕೀಳು ಇಲ್ಲ, ಒಂದು ಸಾಮಾನ್ಯರಾಗಿ ಹುಟ್ಟಿದ್ರೂ ಕೂಡ ನೀವು ಒಳ್ಳೆಯ ರೀತಿಯಲ್ಲಿ ಇದ್ದರೆ ನೀವು ಕೂಡ ಪೂಜನೀಯ ಅಂತೇಳಿ ಹೇಳುವಂಥದ್ದು. ಯಾಕೇಳಿದರೆ ಶ್ರೇಷ್ಠ ವ್ಯಕ್ತಿಯಾಗಿ ಹುಟ್ಟಿ ಪೂಜನೀಯ ಆಗಬೇಕಾದಂಥ ಅಗತ್ಯ ಇಲ್ಲ. ಒಂದು ಅತಿ ಒಂದು ಸಾಮಾನ್ಯವಾದ ಒಂದು ಹುಲ್ಲಾಗಿ ನೀವು ಹುಟ್ಟಿದರೂ ಕೂಡ ಅದಕ್ಕೆ ಕೂಡ ಪೂಜೆ ಇದೆ. ಅದು ಕೂಡ ದೇವರ ಮುಡಿಯನ್ನು ಇಲ್ಲ ದೇವರ ಕಾಲಿಗೆ ಹೋಗೋ ಪಾದಾರವಿಂದವನ್ನು ಮುಟ್ಟುವಂಥ ಒಂದು ಸಾಧ್ಯತೆ ಇದೆ. ಆದ್ದರಿಂದಾಗಿ ನೀವು ಏನಾಗಿ ಹುಟ್ಟಿದ್ದೀರಿ ಅದನ್ನು ಬೇಜಾರು ಮಾಡಬೇಡಿ. ಅದರ ಬದಲಿಗೆ ಏನು ಮಾಡಬೇಕು, ನಾವು ಒಳ್ಳೆಯದಾಗಿ ಹುಟ್ಟಿದ ನಂತರ ನಾವು ಹುಟ್ಟಿದ ಕಾರ್ಯಕ್ಕೆ ಒಂದು ಸರಿಯಾದ ಒಂದು ಅರ್ಥವನ್ನು ನೀಡಬೇಕು. ಆ ರೀತಿ ಇದ್ದರೆ ಇಂತಹ ಕಾರ್ಯಕ್ರಮಗಳು, ಈ ಚೂಡಿ ಕಾರ್ಯಕ್ರಮಗಳು ಏನಿದೆ ಇದು ನಮಗೆ ಅಂತಹ ಅರ್ಥವನ್ನು ನೀಡಿ ನಮ್ಮ ಜೀವನಕ್ಕೊಂದು ಅರ್ಥವನ್ನು ನೀಡುತ್ತೆ. ಚೂಡಿ ಪೂಜೆ ಒಂದು ಸ್ಪೆಷಲ್ ಥರದ ಒಕೇಶನ್ ನಮಗೆ. Andre, normally other festivals what we celebrate, it's within the family. So it's just my in-laws, my parents, my husband, me. But Chudi Puja, it's the entire family, you know, we have our cousins, we have the first circle of family coming in to celebrate with us, to bless us. Especially me as a new bride, they even teach me how to do my first Chudi Puja. So that's something very special. And not just that, andre idvan socialize madlike our jote one platform kodutte.